ನಿನ್ನೆ ಸಭೆ ಆಯ್ತು ಸರ್, ತಾವು ಕೂಡ ಸಭೆಯಲ್ಲಿದ್ರಿ, ಅಂತಿಮವಾಗಿ ಯಾರ ಅಭ್ಯರ್ಥಿ ಆಗ್ತಾರೆ ನೋಡಿ? ನಿನ್ನೆ ಚನ್ನಪಟ್ಟಣ ತಾಲೂಕಿನ ಕಾರ್ಯಕರ್ತರು ಮತ್ತು ಮುಖಂಡರು, ಕೆಲವು ಪ್ರಮುಖ ಮುಖಂಡರು ಮತ್ತು ಕಾರ್ಯಕರ್ತರುಗಳನ್ನ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮೆಲ್ಲ ಜಿಲ್ಲೆಯ ನಾಯಕರುಗಳು ಸೇರಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ, ಅವರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದ್ದೇವೆ. ಅವರೆಲ್ಲರೂ ಕೂಡ ಪಕ್ಷ ತೆಗೆದುಕೊಳ್ಳುವಂಥ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ನನ್ನ ಮೇಲೂ ಕೂಡ ಒತ್ತಡ ಇದೆ, ಚುನಾವಣೆಗೆ ನಿಲ್ಲಬೇಕು ಅಂತೇಳಿ. ನಾನು ಪಕ್ಷದ ವರಿಷ್ಠರ ಮತ್ತು ನಮ್ಮ ಎ ಐ ಸಿ ಸಿಯ ಅಧ್ಯಕ್ಷರು ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ನಾನು ಒಬ್ಬ ಕಾರ್ಯಕರ್ತನಾಗಿ, ಅಭ್ಯರ್ಥಿಗಿಂತ ನಾನು ಒಬ್ಬ ಕಾರ್ಯಕರ್ತನಾಗಿ ನಿಮ್ಮ ಜೊತೆ ಕೆಲಸ ಮಾಡುವಂತಹದ್ದು ನನಗೆ ಭಾಳ ಖುಷಿ ಇದೆ. ಅದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾನು ಎಲ್ಲ ಮುಖಂಡರಲ್ಲಿ ಮನವಿ ಮಾಡಿದ್ದೇನೆ. ಪಕ್ಷ ಏನು ತೀರ್ಮಾನ ತಗೊಳ್ತದೆ ಇನ್ನೆರಡು ಮೂರು ದಿನಗಳಲ್ಲಿ, ಅದಕ್ಕೆ ಎಲ್ಲ ನಾಯಕರು ಕಾರ್ಯಕರ್ತರು ಬದ್ಧರಾಗಿದ್ದಾರೆ. ಅಂದರೆ ಪಕ್ಷ ಹೇಳಿದ್ರೆ ಅಲ್ಲ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ನನ್ನ ಆಚಾರ ವಿಚಾರಗಳನ್ನು, ಎಲ್ಲ ವಿಚಾರಗಳನ್ನು ಪಕ್ಷದ ಮುಖಂಡರ ಗಮನಕ್ಕೆ ತರ್ತೇನೆ. ಮುಖಂಡರು ಬಹುಶಃ ನನ್ನ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ನಾನೇನು ಅಧಿಕಾರಕ್ಕೋಸ್ಕರ ಅಥವಾ ಚುನಾವಣೆನ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ನಾನಿಲ್ಲ. ಸೊ ನನ್ನನ್ನು ಮುಖಂಡರುಗಳು ಅರ್ಥ ಮಾಡ್ಕೋತಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಇವತ್ತು ಅಥವಾ ನಾಳೆ ಭೇಟಿ ಮಾಡಿ ನಾನು ಚರ್ಚೆ ಮಾಡ್ತೇನೆ. ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ನಾನು ಸಿಕ್ಕಿದ್ರು, ಅವರ ಹತ್ರ ನಾನು ಚರ್ಚೆ ಮಾಡ್ತೇನೆ. ಅವ್ರೇನು ತೀರ್ಮಾನ ತಗೋತಾರೆ ಅದಕ್ಕೆ ನಾನು ಬದ್ಲಾಗಿ. ಅಂದ್ರೆ ಸರ್, ಪಕ್ಷಕ್ಕೆ ತಮ್ಮ ಅನಿವಾರ್ಯತೆ ಇದೆ ಅನ್ನೋದು ಚರ್ಚೆ ಆಗ್ತಾ ಇದೆ. ಪಕ್ಷಕ್ಕೆ ನನ್ನ ಅನಿವಾರ್ಯತೆ ಇಲ್ಲ, ನನಗೆ ಪಕ್ಷ ಅನಿವಾರ್ಯ. ಪಕ್ಷಕ್ಕೆ ನಾನು ಅನಿವಾರ್ಯ ಅಲ್ಲ, ನನಗೆ ಪಕ್ಷ ಅನಿವಾರ್ಯ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗಟ್ಟಿಯಾಗಿ ನೆಲೆ ಆಗಬೇಕು ಅನ್ನೋದಾದ್ರೆ ಡಿ ಕೆ ಸುರೇಶ್ ಅವರು ಅಭ್ಯರ್ಥಿ ಆಗಬೇಕು ಅನ್ನೋದು ಕಾರ್ಯಕರ್ತರ ಅಭಿಪ್ರಾಯ ಸರ್. ಇದು ಒಟ್ಟಾರೆ ಕಾರ್ಯಕರ್ತರು ಅಭಿಪ್ರಾಯಗಳನ್ನ, ಅವರ ಅಭಿಪ್ರಾಯಗಳನ್ನ, ಅನಿಸಿಕೆಯನ್ನ ತಿಳಿಸಿದ್ದಾರೆ. ಅದರಲ್ಲೇನು ನನ್ನ ಮೇಲಿಟ್ಟಿರುವಂತಹ ಪ್ರೀತಿ, ವಿಶ್ವಾಸ, ಗೌರವಕ್ಕೆ ನಾನು ಅವರಿಗೆ ಋಣಿಯಾಗಿದ್ದೇನೆ. ಅವರು ಎಲ್ಲ ಸಂದರ್ಭಗಳಲ್ಲೂ ಕೂಡ ನನಗೆ ಶಕ್ತಿಯನ್ನು ತುಂಬಿದ್ದಾರೆ. ಕಳೆದ ವಿಧಾನಸಭಾ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಪಕ್ಷಕ್ಕೆ ಹೆಚ್ಚು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಮಾಡಿರುವಂಥ ಸಂದರ್ಭದಲ್ಲಿ ನಾನು ಕೂಡ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೇನೆ. ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಕೈ ಜೋಡಿಸಿ ಒಬ್ಬ ಕಾರ್ಯಕರ್ತನಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ, ಜಿಲ್ಲೆಯ ಅಭಿವೃದ್ಧಿಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ ನಾನು ಕೆಲಸ ಮಾಡ್ತೇನೆ, ನಿಮ್ಮ ಜೊತೆ ಇದ್ದೇನೆ ಅಂತಕ್ಕಂಥ ಮಾತನ್ನು ಅವರು ತಿಳಿಸಿದ್ದಾರೆ. ಸರ್, ಅಂತಿಮವಾಗಿ ಈಗ ತಮ್ಮ ಸುತ್ತಲೇ ಟಿಕೆಟ್ ಗಿರಿಕಿ ಹೊಡಿತಾ ಇರೋದ್ರಿಂದ ತಾವು ಸ್ಪಷ್ಟನೆಯನ್ನು ಕೊಡ್ತಿದ್ರಿ, ಆದರೂ ಕೂಡ ಈಗ ಪಕ್ಷ ಅಭ್ಯರ್ಥಿ ತಮ್ಮನೇ ಮಾಡುತ್ತೆ. ಪಕ್ಷಕ್ಕೆ ನಾನು ತಿಳಿಸಿರ್ತೀನಿ, ನನ್ನ ವಿಚಾರಗಳನ್ನು ತಿಳಿಸ್ತೀನಿ. ಆಮೇಲೆ ಏನು ತೀರ್ಮಾನ ತಗೊಳ್ತದೋ ಕಾದು ನೋಡೋಣ. ಇನ್ನು ಮೂರು ದಿನ ಇದೆಯಲ್ಲ, ಮೂರು ನಾಲ್ಕು ಐದು ದಿನ ಇದೆಯಲ್ಲ, ಶುಕ್ರವಾರದವರೆಗೂ ಸಮಯ ಇದೆ. ಇವತ್ತೇನು ಮುಗಿದೋಗಿಲ್ಲ, ಇನ್ನು ಐದು ದಿನ ಇದೆ. ಸೊ ಬಿ ಜೆ ಪಿ ಜೆ ಡಿ ಎಸ್ ಅವರು ಎಲ್ಲ ಅವರ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಬೇಕು, ನಾವು ನಮ್ಮ ಸಿದ್ಧತೆಗಳನ್ನು ಮಾಡ್ಕೋಬೇಕು. ನಾವೆಲ್ಲ ಎಲ್ಲ ಥರದಲ್ಲೂ ನಮ್ಮ ಕಾರ್ಯಕರ್ತರು ಮುಖಂಡರೆಲ್ಲರೂ ಕೂಡ ಚುನಾವಣೆಗೆ ಸಜ್ಜಾಗಿದ್ದಾರೆ. ಸಜ್ಜಾಗಿರುವಂಥ ಸಂದರ್ಭದಲ್ಲಿ ನಮ್ಮದ ಜವಾಬ್ದಾರಿ ಪಕ್ಷವನ್ನು ಬೇರುಮಟ್ಟದಿಂದ ಕಟ್ಟುವಂಥದ್ದು.